ಮಕ್ಕಳೇ ನಮಸ್ಕಾರ. ಸಮಾಜ ವಿಜ್ಞಾನ ವಿಷಯದ ಆಧಾರಗಳು ಪಾಠದ ವಿಚಾರವಾಗಿ ನಾವು ಇಂದು ಚರ್ಚೆಯನ್ನು ಮಾಡೋಣ. ಆಧಾರಗಳಲ್ಲಿ ಇಂದು ನಾವು ಮುಖ್ಯವಾಗಿ ಕಂಡುಬರುವ ಸಾಹಿತ್ಯಾಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಹಿತ್ಯಾಧಾರಗಳನ್ನು ಹಿಂದೆ ನಾವು ಚರ್ಚಿಸಿದಂತೆ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು ಎಂಬ ಭಾಗಗಳನ್ನು ಒಳಗೊಂಡಿದೆ. ಲಿಖಿತ ಸಾಹಿತ್ಯ ಆಧಾರಗಳು. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಆಧಾರಗಳನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ದೇಶೀಯ ಸಾಹಿತ್ಯ ಆಧಾರಗಳು. ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಭಾಷೆಗಳಲ್ಲಿ ರಚಿತವಾದವುಗಳು ಆಕರಗಳಾಗಿ ಉಳಿದಿವೆ. ವಿದೇಶಿ ಸಾಹಿತ್ಯಗಳಲ್ಲಿ ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗರು ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಕಲಿಸಿದ್ದಾರೆ. ದೇಶೀಯ ಸಾಹಿತ್ಯಗಳಲ್ಲಿ ಪ್ರಮುಖವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾಥಾ ಸಪ್ತಸತಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯಗಳು ಮುಂತಾದ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಹೆಸರಿಸಬಹುದು. ವಿದೇಶೀಯ ಸಾಹಿತ್ಯದಲ್ಲಿ ಮೊದಲಿಗೆ ಮೆಗಾಸ್ತನೀಸನ ಇಂಡಿಕ, ಪಾಹಿಯನ ಗೋಕೋಕಿ, ಯುಹೆನ್ ಸಾಂಗನ ಸಿಯುಕಿ, ಟಾಲಮಿಯ ಜಿಯೋಗ್ರಫಿ, ಬರೌನಿಯ ತಾರಿಕ್ ಎ ಫಿರೋಜ್ ಶಾಹಿ, ಪರಿಸ್ತಾನ ತಾರಿಕ್ ಎ ಫರಿಸ್ತಾ, ಬಾಬರನ ತುಜ್ ಕಿ ಬಾಬರಿ ಪ್ರಮುಖವಾದಂಥ ವಿದೇಶಿ ಕೃತಿಗಳು. ಇನ್ನು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಅರಿದು ಬಂದಿರುವ ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕತೆ, ಲಾವಣಿ ರೂಪಗಳಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನು ಕಟ್ಟಿದ್ದಾರೆ. ಒಟ್ಟಾರೆ ಈ ಪಾಠದಲ್ಲಿ ಪ್ರಮುಖವಾಗಿ ಬರುವ ಮುಖ್ಯಾಂಶಗಳೆಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವೇ ದೇಶೀಯ ಸಾಹಿತ್ಯ, ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ದಾಖಲಿಸಿರುವುದೇ ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಈಗ ಈ ಪಾಠವನ್ನು ಅರ್ಥ ಮಾಡಿಕೊಂಡ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇತಿಹಾಸವನ್ನು ಯಾವುದಕ್ಕೆ ಹೋಲಿಸಬಹುದು? ಇತಿಹಾಸವನ್ನು ಮಾನವನ ದೇಹಕ್ಕೆ ಹೋಲಿಸಬಹುದು? ದೇಶೀಯ ಸಾಹಿತ್ಯ ಎಂದರೇನು? ಉದಾಹರಣೆ ಕೊಡಿ. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎನ್ನುವರು.
ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ